ओम आदित्याय नमः। ओम अरे इवळु चकोरी तंगी अल्वा पुटा ಎದ್ದೇಳು ಚಕೋರಿ ಗೆಟ್ ಅಪ್ ನಾನು ಏನು ಪಾಪ ಮಾಡಿದ್ದೆ ಹೇಳು ನೋಡೋಣ ನನಗೂ ನನ್ನ ಕುಟುಂಬದವ್ರಿಗೂ ಶಿಕ್ಷೆ ಕೊಡ್ತಿದ್ಯಲ್ಲ ನಾನು ಗೆದ್ದಿದ್ದ ಎರಡು ಕಣ್ಣುಗಳನ್ನು ನನ್ನಿಂದ ಕಿತ್ಕೊಂಡ್ಬಿಟ್ಟಲ್ಲ ನೀನು ಎಲ್ಲ ಸರಿ ಹೋಗುತ್ತೆ ಹ ಎಲ್ಲ ಸರಿ ಹೋಗುತ್ತೆ ಹಾಗೆ ಹೇಳಬೇಡ ಲಕ್ಷ್ಮಣಣ್ಣ ಹಾಗೆ ಹೇಳಬೇಡ ನಿನ್ನ ಕೈ ಮುಗಿತೀನಿ ಲಕ್ಷ್ಮಣಣ್ಣ ನಿನ್ನ ಕಾಲಕ್ಕೆ ಬೀಳ್ತೀನಿ ನಮ್ಮ ಕಂಬಳಿನ ಕಾಪಾಡು ಅವಳಿನ್ನು ತುಂಬಾ ಚಿಕ್ಕವಳು ತುಂಬಾ ನಾಜೂಕು ಹುಡುಗಿ ಅವಳು ಅವಳು ಚಕೋರಿ ಎಷ್ಟು ಇಳುವಳಿಕೆ ಇಲ್ಲ ಅವಳು ಚಕೋರಿ ಹಂಗಿಲ್ಲ ಅವಳು ಚಕೋರಿ ಹಂಗಿಲ್ಲ ನಾನು ಇವತ್ತೇ ಉಪ್ಪಳಿಗೆ ಹೋಗ್ತೀನಿ ಹಂಗೆ ಹಂಗೆ ಚಕೋರಿ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಕಮಲಿಗೆ ಏನು ಆಗಬಾರ್ದು ಏನೂ ಆಗಬಾರ್ದು ಕಮಲಿಗೆ ಏನೂ ಆಗಬಾರ್ದು ನಿಂಗೆ ಹೆಂಗ ಅನಿಸ್ತೈತೆ ಹಂಗ ಮಾಡೋಣ ನನಗೆ ಹೇಳು ಅಂತ ಹೇಳಿ ಕಳಿಸಿದ್ರು ಹೇಳು ಇವನೇ ಅಷ್ಟೇಯ ಕಮಲಿನ ಆ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ಈಗ ಕಮಲಿನ ಕಾಪಾಡೋದು ನಿನ್ನ ಕೈಲೈತೆ ಬೋನ ಚಿಂತೆ ಮಾಡಬೇಡ ನಾನು ಒಬ್ಬಳಿಯಿಂದ ಚಕೋರಿನ ಕರ್ಕೊಂಡ್ ಬರ್ತೀವಿ ನಮ್ ಕಮಲಿಗೆ ಏನು ಆಗಕ್ಕಿಲ್ಲ ಏನು ಆಗಕ್ಕಿಲ್ಲ ಅವಳು ಅವಳು ನಮ್ ತವನೇ ಬಂದ್ಬಿಡ್ತಾಳೆ ಬರ್ತಾವಳೆ ನಮ್ ತವನೇ ನೀವಂತೂ ತುಂಬಾ ಕಿಲಾಡಿ ಅತ್ತಿಗೆವ್ರೆ ಜಯವಾಗ್ಲಿ ಲಕ್ಷ್ಮಣ ನಿನಗೆ ಕಮಲಿನ ನೋಡಿ ತುಂಬಾ ಪಾಪ ಅನಿಸ್ತಿದೆಯಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ವಿಷಯ ಸೇರಿಸಿ ಅದಕ್ಕೆ ಉಪ್ಪು ಖಾರ ಹಾಕಿ ಹೋಗಿ ಭುವನ್ ಮತ್ತೆ ಕಸ್ತೂರಿ ಹತ್ರ ಹೇಳು ಆಮೇಲೆ ನಾವೇನೂ ಮಾಡಬೇಕಾಗಿಲ್ಲ ಚಕೋರಿ ಹುಬ್ಬಳ್ಳಿಯಿಂದ ಬರೋ ಮೊದಲನೇ ಬಸ್ ಹತ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ ನಿನ್ನ ಕಥೆ ಮುಗೀತು ಚಕೋರಿ ಚಕೋರಿ ಕನಸು ಕಮಲಿ ಸಾವಿಗೆ ಕಾರಣ ಆಗೋದು ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಕಸ್ತೂರಿ ನನ್ನಿಂದ ನೋಡಕ್ ಆಗಕ್ಕಿಲ್ಲ ಅದಕ್ಕೆ ನಾವು ಚಕೋರಿ ಕನಸುಗಳನ್ನ ತ್ಯಾಗ ಮಾಡಲೇಬೇಕು ಅವಳು ಹಾರಾಡೋದನ್ನ ನಿಲ್ಲಿಸ್ಲೇಬೇಕು ಕಸ್ತೂರಿ ಅವಳು ಹಾರಾಡೋದನ್ನ ತಡಿಲೇಬೇಕು ಲವ್ಲಿ ಅತ್ತೆ ನೀವಿನ್ನ ದಪ್ಪ ಇದ್ರಿ ಅಲ್ವಾ
ನಾನಂತೂ ತುಂಬಾ ದಪ್ಪ ಇದೆ, ಇವಳಿಗಿಂತ ದಪ್ಪ. ಅಷ್ಟೇ, ಕೆಲಸ ಮುಗೀತು. ನಿಮ್ ಹಳೆ ಬಟ್ಟೆಗಳೆಲ್ಲ ಇವಳಿಗಾಗತ್ತೆ, ಅದನ್ನ ಕೊಟ್ಬಿಡಿ. ಯಾಕಂದ್ರೆ ಅತ್ತೆ, ಇವಳ ಹತ್ರ ವಾಸನೆ ಬರ್ತಿದೆ. ಒಂದ್ ವೇಳೆ ಇವಳು ನನ್ನ ಹತ್ರ ಅವಳೇ ಕೇಳಿದ್ರೆ ಖಂಡಿತ ನಾನು ನನ್ನ ಬಟ್ಟೆಗಳನ್ನ ಇವಳು ಕೊಡ್ತೀನಿ. ಏ ಕಮಲಿ, ಲವ್ಲಿ ಅತ್ತೆ ಹತ್ರ ಬಟ್ಟೆ ಕೇಳು. ಅಯ್ಯೋ, ಶ್ರೀಮಂತೆ ಆಗ್ಬಿಡ್ತೀಯ, ಮಾತಾಡು. ಎಲ್ಲಿವರೆಗೂ ಇವಳು ಬಾಯಿ ಬಿಟ್ಟು ನನ್ನ ಕೇಳಲ್ವೋ ಅಲ್ಲಿವರೆಗೂ ನಾನಂತೂ ನನ್ನ ಬಟ್ಟೆನ ಇವಳು ಕೊಡಲಪ್ಪ. ಕೇಳು ಸೂರಜಣ್ಣ, ನಿನ್ ಕಮ್ಲಿಗ್ ತೊಂದ್ರೆ ಕೊಡ್ಬೇಡ, ಇಲ್ಲ ಈಗ್ಲೇ ಹೋಗಿ ಮಮ್ಮಿಗೆ ಹೇಳ್ತೀನಿ. ಮಮ್ಮಿ ಹತ್ರ ಏನ್ ಹೇಳ್ತೀಯ? ಇವಳು ಎಲ್ ಬಿದ್ದಿದ್ದಾಳೆ ಅಂತ ಮಮ್ಮಿಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಗೊತ್ತೈತೆ, ನಾನು ಕೇಳಿಸ್ಕೊಂಡೆ. ಅವ್ರು ಗಿರಿಜಾ ಅಜ್ಜಿ ಹತ್ರ ಹೇಳ್ತಿದ್ರು ಕಮ್ಲಿನ ನೋಡ್ಕೋ ಅಂತ. ಗಿರಿಜಾ ಅಜ್ಜಿ ಇವಳಿಗೆ ಅಂತ ಅಡ್ಗೆ ಮಾಡ್ತಾವ್ರೆ. ಲವ್ಲಿ ಅತ್ತೆ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ ಇಲ್ಲ ಸೂರಜ್, ನಡೆಯಲ್ಲಿಂದ ಅತ್ತಿಗೆ ಕೈಯಲ್ಲಿ ಬೈಗಳ ಕೆಳಕ್ ನನ್ಗೆ ಇಷ್ಟ ಇಲ್ಲ. ಅತ್ತಿಗೆಗೆ ಏನಾದ್ರೂ ಕೋಪ ಬಂದ್ರೆ ಆಮೇಲೆ ನನ್ಗೆ ಅತ್ತಿಗೆ ಸೈಕಲ್ ಮಿಷಿನ್ ಕೊಡ್ಸೋದಿಲ್ಲ. ಇವಳನ್ನ ಇವಳು ಪಾಡಕ್ ಬಿಟ್ಬಿಡೋಣ. ಬಾ, ಇಲ್ಲಿಂದ ಹೋಗೋಣ ಬಾ. ಒಂದ್ ವೇಳೆ ಚಕೋರಿ ಬರ್ಲಿಲ್ಲ ಅಂದ್ರೆ ನಿನ್ ಜೊತೆ ಕೂಡ ಇದೇ ಆಗತ್ತೆ. ಹುಡುಗಿ ಕಾರಣದಿಂದ ನಾನು ನನ್ನ ಪೇಪರ್ ಕೂಡ ಓದಕ್ಕಾಗ್ತಿಲ್ಲ. ಅಯ್ಯೋ ತಾತಯ್ಯ, ಸ್ವಲ್ಪ ದಿನ ಇರಿ ನೀವು, ನಿಮ್ ಪೇಪರ್ನ ನಾನು ಓದೇಳ್ತೀನಿ. ಹಾಗಿದ್ರೆ ನಾನು ಶುರು ಮಾಡ್ಲಾ? ಶುರು ಮಾಡು ನೀನು. ಅಂದ್ರೆ ರೊಟ್ಟಿ, ಎಲ್ರು ಯಾಕೆ ಸುಮ್ಮನೆ ಕೂತಿದ್ದೀರಾ?